ಡಾಕ್ಟರ್ ಫಗು ಹಳಕಟ್ಟಿಯವರು. ಇವತ್ತು ನಮಗೆ ಸಮೃದ್ಧವಾಗಿರುವಂತಹ ವಚನ ಸಾಹಿತ್ಯಗಳನ್ನು ನಾವು ಇಷ್ಟು ಅಧ್ಯಯನ ಮಾಡಲಿಕ್ಕೆ ಕಾರಣ ಅಂದರೆ ಫಗು ಹಳಕಟ್ಟಿಯವರು ಒಂದು ದೊಡ್ಡ ವಚನ ಸಾಹಿತ್ಯದ ಜ್ಞಾನ ಭಂಡಾರವನ್ನು ಸಂಗ್ರಹ ಮಾಡಿದಂತಹ ಮಹಾನ್ ವ್ಯಕ್ತಿಗಳಿವರು. ಫಗು ಹಳಕಟ್ಟಿ, ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರು, ಅವರ ಕುರಿತೇ ಕೆಲವು ಮಾತುಗಳಿದೆ. ಹಳಕಟ್ಟಿ ಅಂಥವರು ಹಗಲೆಲ್ಲ ಹುಟ್ಟುವವರೇ, ಶತಕ ಸುಕೃತದ ಸಾಹಿತ್ಯ ಕೊಟ್ಟವರು ಅಂತ ಕಾವ್ಯಾನಂದ ಅವರು ಹೇಳ್ತಾರೆ. ವಚನ ಸಾಹಿತ್ಯವನ್ನು ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ತಂದ ಶ್ರೇಯಸ್ಸು ನಮ್ಮ ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಸಲ್ಲತ್ತೆ. ಒಂದು ಸಹಕಾರ ಸಂಸ್ಥೆ, ಒಂದು ವಿಶ್ವವಿದ್ಯಾಲಯ, ಒಂದು ಪರಿಷತ್ ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡಿದಂತಹ ಘನವ್ಯಕ್ತಿ ಅಂದರೆ ಹಳಕಟ್ಟಿಯವರು. ಇವರು 1880 ಜುಲೈ 2ರಂದು ಗುರುಬಸಪ್ಪ ಮತ್ತು ದಾನಪ್ಪರವರ ಮಗನಾಗಿ ಜನಿಸ್ತಾರೆ. ಚಿಕ್ಕಂದಿನಿಂದಲೇ ಬಹಳ ಚುರುಕು ಬುದ್ಧಿಯನ್ನು ಉಳ್ಳಂಥವರು ಫಗು ಹಳಕಟ್ಟಿಯವರು. ಇವರು ಸಾಹಿತ್ಯಿಕ ಸೇವೆ, ಸಾಮಾಜಿಕ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಂಥವ್ರು. ಇವರನ್ನು ವಚನ ಪಿತಾಮಹ ಅಂತಲೂ ರೂಪಿಸ್ತಾರೆ, ಕರೀತಾರೆ. ಜೊತೆಗೆ ಇವರು ಚಿಕ್ಕೋಡಿ ತಮ್ಮಣ್ಣನವರು, ಇವರು ಬಿ ಎ ಪದವಿಯ ನಂತರ ಬಿಜಾಪುರದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇರುವಾಗಲೇ ವಚನ ಸಾಹಿತ್ಯದ ಸಂಗ್ರಹಕ್ಕಾಗಿ ಶೋಧನೆ ಮಾಡ್ತಾರೆ. ಹಳ್ಳಿ ಹಳ್ಳಿ ತಿರುಗಿ ಈ ವಚನ ಸಾಹಿತ್ಯದ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾರೆ ಫಗು ಹಳಕಟ್ಟಿಯವರು. ವಕೀಲ ವೃತ್ತಿಯನ್ನೇ ಮಾಡ್ತಾ ವಚನ ಸಾಹಿತ್ಯ ಸಂಗ್ರಹದಲ್ಲಿ ಸಾರ್ವಜನಿಕರ ಗಮನ ಸೆಳೀತಾರೆ. ಅವರೇ ಒಂದು ಕಡೆ ಹೇಳ್ತಾರೆ, ನನ್ನ ಬದುಕಿನ 3 ಮುಖ್ಯ ಕಾರ್ಯಗಳು ಅಂದರೆ ಶಿಕ್ಷಣ, ಸಾಹಿತ್ಯ, ಹಣಕಾಸು. ಅನೇಕ ಸಂಘ ಸಂಸ್ಥೆಗಳು, ನಗರಸಭೆ ಮುಂತಾದವುಗಳ ಅಧ್ಯಕ್ಷರಾಗ್ತಾರೆ, ಮುಂಬೈ ವಿಧಾನಸಭೆಯ ಸದಸ್ಯರಾಗ್ತಾರೆ, ಮುಂದೆ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸ್ತಾರೆ ಡಾಕ್ಟರ್ ಫಗು ಹಳಕಟ್ಟಿಯವರು. 1922ರಲ್ಲಿ ಧರ್ಮಗುರು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಇಂಡಿಯನ್ ಆ್ಯಂಟಿಕ್ಟರಿ ಎನ್ನುವಂಥ ಪತ್ರಿಕೆಯಲ್ಲಿ ಇವರು ಪ್ರಕಟಿಸ್ತಾರೆ. ಮೊಟ್ಟ ಮೊದಲಿಗೆ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಸಲ್ಲತ್ತೆ. 1923ರಲ್ಲಿ ವಚನ ಶಾಸ್ತ್ರ ಸಾರ ಎನ್ನುವಂಥ ಶಿವಶರಣರ ಬೃಹತ್ ಗಾತ್ರದ ಗ್ರಂಥವನ್ನು ಇವರು ಸಂಪಾದಿಸ್ತಾರೆ. ಮಂಗಳೂರು ಬಾಸೆಲ್ ಮಿಷನ್ ಪ್ರೆಸ್ಗೆ ಮುದ್ರಣಕ್ಕಾಗಿ ಒಂದು 500 ರೂಪಾಯಿಗಳನ್ನು ಮುಂಗಡದೊಂದಿಗೆ ಕಳಿಸಿದಾಗ ಅವರು, ನಮ್ಮ ಧರ್ಮ ತತ್ವಗಳನ್ನು ನಾವು ಮುದ್ರಿಸಿದರೆ ನಾವು ಮಿಷನರಿ ಉದ್ದೇಶಕ್ಕೆ ಭಂಗ ಬರುತ್ತೆ, ಅದಕ್ಕಾಗಿ ಈ ಹಸ್ತಪ್ರತಿಗಳನ್ನು ಮರಳಿಸಿದ್ದೇವೆ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ. ಬೆಳಗಾವಿಯ ಈ ಮಹಾವೀರ ಮುದ್ರಣಾಲಯದಲ್ಲೇ ಮತ್ತೆ ಪ್ರಕಟಿಸ್ತಾರೆ ಈ ಪುಸ್ತಕವನ್ನು. ಇಲ್ಲಿ ವಚನಶಾಸ್ತ್ರ ಸಾರ ಕುರಿತು ನಾಡಿನ ವಿದ್ವತ್ ಲೋಕನೇ ಆಶ್ಚರ್ಯ ಪಡುತ್ತೆ. ಆಮೇಲೆ ಮೊದಲಿಗೆ ಮುದ್ರಣವನ್ನೇ ಮಾಡೋದಿಲ್ಲ ಅಂತ ವಾಪಸ್ ಕಳಿಸಿದವರು, ಮುದ್ರಣವಾಗಿರುವಂತಹ ವಚನ ಶಾಸ್ತ್ರ ಸಾರ ಹೊರಬಂದಾಗ, ಮುದ್ರಣವಾಗಿ ಬಂದಾಗ ಇಡೀ ಜಗತ್ತೇ ಇವರ ಕಡೆ ತಿರುಗುತ್ತೆ. ಕವಿಚರಿತ್ರೆಕಾರ ಆರ್ ನರಸಿಂಹಾಚಾರ್ಯರು, ವಿದ್ವಾಂಸರು ಒಂದು ಪತ್ರ ಬರೆದು ಫಗು ಹಳಕಟ್ಟಿಯವರ ವಚನ ಸಾಹಿತ್ಯ ಸಂಗ್ರಹದ ಕಾರ್ಯವನ್ನು ತುಂಬ ಶ್ಲಾಘಿಸ್ತಾರಂತೆ. ಮುಂದೆ 1925ರಲ್ಲಿ ಈ ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸ್ತಾರೆ ಫಗು ಹಳಕಟ್ಟಿಯವರೇ. ನಿರಂತರ 25 ವರ್ಷಗಳ ಕಾಲ ವಚನ, ಕಾವ್ಯ, ಶಾಸನ, ಸಂಸ್ಕೃತಿಗಳನ್ನು ಕುರಿತು ಮರೆತು ಹೋದಂತಹ 800 ವರ್ಷಗಳ ಗತ ಇತಿಹಾಸವನ್ನು ಪುನಃ ಸೃಷ್ಟಿಯನ್ನು ಮಾಡಿರುವಂತಹ ಏಕೈಕ ವ್ಯಕ್ತಿ ಫಗು ಹಳಕಟ್ಟಿಯವರು. ಇನ್ನು 1700 ಹೊಸ ವಿಚಾರಗಳ ಲೇಖನಗಳನ್ನು ಪ್ರಕಟಗೊಳ್ತವೆ ಇವ್ರದ್ದು. ಹರಿಹರನ ರಗಳೆಗಳು, ಶರಣರ ವಚನ ಸಂಕಲನಗಳು, ಶೂನ್ಯ ಸಂಪಾದನೆ, ಅನುಭಾವ ಸಾಹಿತ್ಯ, ರಾಜಮನೆತನಗಳ ಒಂದು ಇತಿಹಾಸ ಮುಂತಾದವು ಸೇರಿದಂತೆ ಸುಮಾರು 80 ಹೆಚ್ಚು ಕೃತಿಗಳನ್ನು ಬರೀತಾರೆ ಡಾಕ್ಟರ್ ಫಗು ಹಳಕಟ್ಟಿಯವರು. ಇನ್ನು ಈ ಕಿತ್ತು ತಿನ್ನುವ ಬಡತನ ಅವರಿಗೆ ಕೊನೆವರೆಗೂ ಇತ್ತು ಅಂತ. ಆ ಬಡತನದಲ್ಲಿಯೂ ವಚನ ಪರಿಷ್ಕರಣ ಕಾರ್ಯವನ್ನು ಇವರು ಕೈಬಿಡಲಿಲ್ಲ. 35 ವರ್ಷಗಳ ಕಾಲ ಶಿವಾನುಭವ ಪತ್ರಿಕೆಯನ್ನು ನಿರಂತರವಾಗಿ ಇವರು ನಡೆಸ್ತಾರೆ. ಇವರಿಗೆ ಆಗಿನ ಸರ್ಕಾರ ರಾವ್ ಬಹದ್ದೂರ್ ರಾವ್ ಸಾಹೇಬ್ ಪದವಿಯನ್ನು ನೀಡಿ ಗೌರವಿಸ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡುತ್ತೆ. ನಾಡಿನ ಸಮಸ್ತ ಸಮುದಾಯ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆಯುತ್ತೆ. ಆಧುನಿಕ ಶರಣ, ವಚನ ಪಿತಾಮಹ ಎಂಬ ಬಿರುದುಗಳು ಇವರ ಪ್ರತಿಷ್ಠೆಗೆ ಇನ್ನೂ ಒಂದು ಕಿರೀಟ ಪ್ರಾಯವಾಗುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರೂ ಆಗ್ತಾರೆ. ವೀರಶೈವ ತರುಣ ಸಮ್ಮೇಳನ ಅಧ್ಯಕ್ಷರಾಗ್ತಾರೆ. ನವ ಕರ್ನಾಟಕ ಎನ್ನುವಂಥ ವಾರಪತ್ರಿಕೆಯನ್ನು ಪ್ರಕಟಿಸ್ತಾರೆ. ಕನ್ನಡ ನಾಡು ನುಡಿ ವಚನ ಸಾಹಿತ್ಯ ಸಂಶೋಧನೆಯ ಕುರಿತು ಇಡೀ ತಮ್ಮ ಬದುಕನ್ನೇ ಮುಡುಪಾಗಿ ಇಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಫಗು ಹಳಕಟ್ಟಿ, ನಮ್ಮ ನಾಡು ಕಂಡ ಮಹಾನ್ ಶಕ್ತಿ ಅಂತ ಹೇಳುವುದು. 1964 ಜೂನ್ 29ರಂದು ಇವರು ಲಿಂಗೈಕ್ಯರಾಗ್ತಾರೆ. ಅವಾಗ ಉದುರಿ ಹೋಯಿತು ಮಲ್ಲಿಗೆ, ಅರಳಿ ಅರಳಿ ಮೆಲ್ಲಗೆ ಎಂಬಂತೆ ಬದುಕಿ ಬಾಳಿದಂಥವರು ಡಾಕ್ಟರ್ ಫಗು ಹಳಕಟ್ಟಿಯವರು.